ನಮ್ಮ ಮುಖಂಡರುಗಳು ಮತ್ತು ಸಾಮಾನ್ಯ ಜನರು ಕೆಲವರು ಹೇಳಿರೋದನ್ನೆಲ್ಲ ನಮ್ಮ ಹತ್ರ ಅದನ್ನು ಕೇಳ್ಕೊಂಡಿದ್ದೇವೆ. ಯಾಕೆಂದರೆ ನಾವು ಅವ್ರ ಜೊ ಅವರು ಅವ್ರ ವರ್ಷನನ್ನು ತಿಳ್ಕೊಬೇಕಲ್ಲ, ಹೇಗಾಯಿತು ಆ ಸಂದರ್ಭದಲ್ಲಿ ಯಾರ್ಯಾರಿದ್ದರು, ಯಾವ್ಯಾವ ಥರ ಆಯಿತು ಟೈಮಿಂಗ್ಸು, ಮತ್ತೊಂದು ಅದನ್ನೆಲ್ಲ ನಾವು ಕೂಡ ಅವ್ರ ಜೊತೆ ಚರ್ಚೆ ಏನೇನಾಯಿತು ಅನ್ನೋದನ್ನು ಅವರು ನಮಗೆ ಸ್ವಲ್ಪ ಮಟ್ಟಿಗೆ ತಿಳಿಸಿದ್ದಾರೆ, ಅದನ್ನು ಕೇಳ್ಕೊಂಡಿದ್ದೇವೆ. ಯಾಕೆಂದರೆ ನಾವು ಅವ್ರ ಜೊ ಅವರು ಅವ್ರ ವರ್ಷನನ್ನು ತಿಳ್ಕೊಬೇಕಲ್ಲ, ಹೇಗಾಯಿತು ಆ ಸಂದರ್ಭದಲ್ಲಿ ಯಾರ್ಯಾರಿದ್ದರು, ಯಾವ್ಯಾವ ಥರ ಆಯಿತು ಟೈಮಿಂಗ್ಸು, ಮತ್ತೊಂದು ಅದನ್ನೆಲ್ಲ ನಾವು ಕೂಡ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ನಮಗೂ ಅನೇಕ ಮಾಹಿತಿಗಳು ನಮಗೆ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಮತ್ತು ಸಾಮಾನ್ಯ ಜನರು ಕೆಲವರು ಹೇಳಿರೋದನ್ನೆಲ್ಲ ನಮ್ಮ ಹತ್ರ ವರ್ಷನನ್ನು ತಿಳ್ಕೊಬೇಕಲ್ಲ, ಹೇಗಾಯಿತು ಆ ಸಂದರ್ಭದಲ್ಲಿ ಯಾರ್ಯಾರಿದ್ದರು, ಯಾವ್ಯಾವ ಥರ ಆಯಿತು ಟೈಮಿಂಗ್ಸು, ಮತ್ತೊಂದು ಅದನ್ನೆಲ್ಲ ನಾವು ಕೂಡ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ನಮಗೂ ಅನೇಕ ಮಾಹಿತಿಗಳು ನಮಗೆ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಮತ್ತು ಓಕೆ. ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆಗೆ ಕಾಂಗ್ರೆಸ್ ನಿಯೋಗ ಭೇಟಿಯನ್ನು ಕೊಟ್ಟು ಸಂಜೆ 5 ಗಂಟೆಗೆ ಬೇರೆ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಪರಮೇಶ್ವರ್ ಅವರು, ಜಾರ್ಜ್ ಅವರು ಇನ್ನೆಲ್ಲರೂ ಕೂಡ ಹೋಗಿ ಭೇಟಿಯನ್ನು ಕೊಟ್ಟಿದ್ದಾರೆ. ಡಿಜೆಹಳ್ಳಿ ಪೊಲೀಸ್ ಠಾಣೆಯ ಬಳಿ ಕಾಂಗ್ರೆಸ್ನ ನಿಯೋಗ ಹೋಗಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಜೊತೆಗೆ ಅಖಂಡ ಶ್ರೀನಿವಾಸ ಅವರ ಮನೆಗೂ ಕೂಡ ಭೇಟಿಯನ್ನು ಕೊಟ್ಟಿತ್ತು ಈ ನಿಯೋಗ. ಅವತ್ತಿನ ಮಾರನೇ ದಿನವೇ ಅಲ್ಲಿ ಸಾರ್ವಜನಿಕರಿಗೆಲ್ಲ ಆಸ್ತಿ ಪಾಸ್ತಿ ಏನಾಗಿತ್ತು ಅಲ್ಲೂ ಕೂಡ ಭೇಟಿಯನ್ನು ಕೊಟ್ಟು ಅವ್ರನ್ನೆಲ್ಲ ಮಾತಾಡಿಸಿದರು. ಅದಾದ ನಂತರ ಇವತ್ತು ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆಗೂ ಹೋಗಿ ಭೇಟಿಯನ್ನು ಕೊಟ್ಟರು. ಅದಾದ ನಂತರ ಡಿಜೆಹಳ್ಳಿ ಪೊಲೀಸ್ ಸ್ಟೇಷನ್ಗೇನೆ ಬೆಂಕಿಯನ್ನು ಇಡಲಾಗಿತ್ತು ಆ ಸ್ಟೇಷನ್ಗೂ ಕೂಡ ಹೋಗಿ ಭೇಟಿಯನ್ನು ಕೊಟ್ಟು ಕಾಂಗ್ರೆಸ್ ನಿಯೋಗ ಎಲ್ಲವನ್ನು ಕೂಡ ಮಾಹಿತಿಯನ್ನು ಕಲೆ ಹಾಕಿದೆ. ಯಾಕಂತಂದರೆ ಮೊನ್ನೆ KPCC ಅಧ್ಯಕ್ಷರಾಗಿರುವಂಥ DK ಶಿವಕುಮಾರ್ ಅವರು ಹೇಳ್ತಾ ಇದ್ರು, ನಮ್ಮ ನಿಯೋಗ ಎಲ್ಲವನ್ನು ವರದಿ ತಗೊಳತ್ತೆ, ನಾವು ಅದನ್ನು ಇಡ್ತೀವಿ ಎಲ್ಲ ಮಾಹಿತಿಯನ್ನು ಅಂತ ಹೇಳಿದರು. ಸೊ ಹಾಗಾಗಿ ಆ ನಿಯೋಗ ಈಗ ಅಲ್ಲಿ ಭೇಟಿಯನ್ನು ಕೊಟ್ಟಿದೆ, ಎಲ್ಲ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇದೆ. ನನ್ನ ಸಹೋದ್ಯೋಗಿ ಮಾರುತಿ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಏನು ಬರ್ತಾ ಇದೆ ಅಪ್ಡೇಟ್ಸ್ ಈಗ? ಯಾವ ರೀತಿಯಾಗಿ ಕಾಂಗ್ರೆಸ್ನ ನಿಯೋಗ ಎಲ್ಲೆಲ್ಲ ಭೇಟಿ ಕೊಡ್ತು, ಏನೆಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡ್ಕೊಳ್ತಾ ಇದೆ ಮಾರುತಿ? ಖಂಡಿತ ಅರುಣ್, ಕಾಂಗ್ರೆಸ್ನಲ್ಲಿ ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಿದ್ರು. ಶಾಸಕರಾದಂತಹ ಅಖಂಡ ಶ್ರೀನಿವಾಸರ ಮನೆ ಮೇಲೆ ದಾಳಿ ನಡೆಸಿರುವ ಹಿನ್ನೆಲೆಯಲ್ಲಿ ಇವತ್ತು ಆ ತಂಡದಿಂದ ಡಾಕ್ಟರ್ ಜಿ ಪರಮೇಶ್ವರ್, ಕೆಜೆ ಜಾರ್ಜ್ ಮತ್ತು ಕೃಷ್ಣ ಬೈರೇಗೌಡರು, ಸಾಕಷ್ಟು ಲೋಕಲ್ ಕಾರ್ಪೊರೇಟರ್ಗಳು ಸಹ ಮನೆಗೆ ಭೇಟಿ ನೀಡಿ ಮನೆಯ ಪರಿಸ್ಥಿತಿ ಬಗ್ಗೆ ಪರಿಶೀಲನೆ ನಡೆಸಿದ್ರು. ಖುದ್ದು ಅಖಂಡ ಶ್ರೀನಿವಾಸ ಜೊತೆಯಲ್ಲಿದ್ದು ಯಾವ ರೀತಿ ಮನೆಯ ನಷ್ಟ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ರು. ಆ ನಂತರದಲ್ಲಿ KJLE ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ತಂಡ ಅಲ್ಲಿನ ಪರಿಸ್ಥಿತಿನ ಅವಲೋಕಿಸಿದೆ. ಈಗ DJLE ಪೊಲೀಸ್ ಸ್ಟೇಷನ್ಗೆ ಭೇಟಿ ಕೊಟ್ಟಿದ್ದಾರೆ ಸದ್ಯ. ಆನಂತರದಲ್ಲಿ ಸಂಜೆ 5 ಗಂಟೆಗೆ KPCC ಕಚೇರಿಯಲ್ಲಿ ಈ ಬಗ್ಗೆ ಒಂದು ಸುದ್ದಿಗೋಷ್ಠಿ ಮಾಡೋದಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಸಹ ಹೇಳಿರುವಂತದ್ದು. ಏನೆಲ್ಲ ಈಗಾಗಲೇ 3 ಬಾರಿ ನಾವು ಸಭೆ ಮಾಡಿದ್ದೀವಿ, 2-3 ಬಾರಿ ಸಭೆ ಮಾಡಿದ್ದೀವಿ, ಮತ್ತೆ ಅಖಂಡ ಶ್ರೀನಿವಾಸ್ ಅವರ ಜೊತೆ ಚರ್ಚೆ ಕೂಡ ಮಾಡಿದ್ದೀವಿ, ಏನೆಲ್ಲ ಆಗಿರ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಸಂಜೆ 5 ಗಂಟೆಗೆ ಒಂದು ಪ್ರೆಸ್ ಮೀಟ್ ಮಾಡಿ ಅದರ ಬಗ್ಗೆ ವಿಸ್ತಾರವಾಗಿ ತಿಳಿಸಲಿದ್ದಾರೆ ಅರುಣ್. ಓಕೆ ಮಾರುತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.